ದೇವೇಗೌಡರು ಕುಮಾರಸ್ವಾಮಿ ಅವರು ಪಕ್ಕದ ಬಗ್ಗೆ ಎಲ್ಲಿ ಮಾತಾಡ್ಬಿಡ್ತೇವೆ ಅದಕ್ಕೆ ಬಾಯಿ ಮುಚ್ಚಿಕೊಂಡು ಅವರ ಆದೇಶವನ್ನು ಪಾಲಿಸ್ತೇವೆ. ಅವರೇ ಕ್ಲಾರಿಫಿಕೇಶನ್ ಕೊಟ್ಟಮೇಲೆ ಮುಗಿದ ಅಲ್ಲಿಗೆ ಮುಂದಿನ ನಾಲ್ಕು ಇರ್ತಲ್ಲ ಯಾವಾಗ್ಲೂ ಕೂಡ ಇದೆ ಅದು. ಅದು ಎಕ್ಸೈಸ್ ಆಕ್ಟ್ ಅಲ್ಲಿಗೆ ಪೊಲೀಸ್ನವರು ಇದ್ರ ಬುಕ್ ಮಾಡ್ಲಿಕ್ಕೆ ಆಗದಲ್ಲ. ಸ್ಯಾಡ್ ಕ್ಲಿಯರ್ ಅವಾಗ ಹಿಂದಕ್ಕೆ ಏನಾಯ್ತು, ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಅಪ್ಗ್ರೇಡ್ ಆಗ್ತಿತ್ತು ಪೊಲೀಸ್ ಸ್ಟೇಷನ್. ಅವಾಗ ಅವ್ನಿಗೆ ಇರ್ಲಿಕ್ಕೆ ಒಂದು ಮನೆ ಇರಲಿಲ್ಲ, ಅದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕ್ವಾರ್ಟರ್ಸ್ ಕೊಡಕ್ ಚಾಲು ಮಾಡಿದ್ವಿ. ಅವಾಗಿಂದ ಹೇಳೋದು ಇವತ್ತಿಗೂ ಅದು ಕಬ್ಜಾ ಬಿಡಕ್ತಾ ಇರಲಿಲ್ಲ ಎಕ್ಸೈಸ್ ಡಿಪಾರ್ಟ್ಮೆಂಟ್. ಅಲ್ಲಿ ಸ್ಥಳೀಯ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಆಗ್ಬೇಕು ಅನ್ನೋದು ಇಲ್ಲಿ ಅಲ್ಲ ದೇವೇಗೌಡರು ಮಧ್ಯಂತರ ಚುನಾವಣೆ ಬಗ್ಗೆ ಉದ್ದೇಶದಿಂದ ಹೇಳಿಲ್ಲ ದೇವೇಗೌಡರು. ಆ ಉದ್ದೇಶ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಲ್ಲ, ಉದ್ದೇಶ ಹೇಳಿಲ್ಲ, ಆ ಉದ್ದೇಶದಿಂದ ಹೇಳಿಲ್ಲ ಅವರು. ಅಲ್ಲ ಅವರು ಹೊರೇ ದೇವೇಗೌಡರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ನನ್ನ ಹೇಳಿಕೆ ತಪ್ಪಾಗಿ ತುಂಬ ಕ್ರೈಸ್ಟ್ ಆಗಿದೆ ನಾನು ಹೇಳಿದ್ದೆ ಅದಕ್ಕೆ ಸ್ವಲ್ಪ ಆ ಸಂದರ್ಭದಲ್ಲಿ ಅಲ್ಲ ಅಂತ ಹೇಳಿದಾರೆ. ಅವರೇ ಪ್ರಶ್ನೆ ಕೊಟ್ಟಿದ್ದಾರೆ ಅಲ್ಲ ವೀರಪ್ಪ ಮೊಯ್ಲಿ ಹೊರ ನಡೆಯುವವರು ಸರ್ಕಾರದಿಂದ ನಾವು ಮೈತ್ರಿ ಮಾಡ್ಕೊಂಡ ಆನೆಗೆ ಎಂಬೆಲೆಗಳಿಗಂತ ಅವ್ರ ಕಷ್ಟ ಗಿಷ್ಟ ಯಾ ಎಂಬೆಲೆ ಅವ್ರ ಚುನಾವಣೆ ಬೇಕಾಗಿದೆ ಹೇಳ್ರಿ. ಕಾಂಗ್ರೆಸ್ ನವರಿಗೂ ಬೇಕಾಗಿಲ್ಲ, ಜೆಡಿಎಸ್ ನವರಿಗೂ ಬೇಕಾಗಿಲ್ಲ, ಬಿಜೆಪಿಯವರಿಗೂ ಬೇಕಾಗಿಲ್ಲ. ಸೊ ವೀರಪ್ಪ ಮೊಯ್ಲಿ ಸಾಹೇಬರಿಗೆ ನಮ್ ಕಷ್ಟ ಅವ್ರಿಗೇನ್ ಗೊತ್ತು ಅಲ್ಲ, ಮೈತ್ರಿಲಿಂದ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ವೀರಪ್ಪ ಮೊಯ್ಲಿ. ನೋಡಿ ಅದನ್ನು ಹೇಳಕ್ಕೆ ಆಗುದಿಲ್ಲ, ಯಾಕಂದ್ರೆ ನೋಡಿ ಬರೀ ಚುನಾವಣೆಯಲ್ಲಿ ನಾವು ಬರೇ ಕರ್ನಾಟಕದಲ್ಲಿ ಸೋತಿದ್ರೆ ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ನಾವು ಸೋತಿದ್ವಿ ಅಂತ ಹೇಳ್ತಿದೀವಿ. ಈಗ ರಾಜಸ್ಥಾನದಲ್ಲಿ ಸೋತಿದೀವಿ, ಅಲ್ಲಿ ಮೈತ್ರಿ ಇಲ್ಲ. ಮಧ್ಯಪ್ರದೇಶದಲ್ಲಿ 35 ಸೋತಿದ್ವಿ ಅಲ್ಲ ಇಲ್ವಾ? ಹೀಗಾಗಿ ಮೈತ್ರಿ ಇಲ್ಲಾರ್ದ ಜಗದ ಇಡೀ ದೇಶದ ತುಂಬಾ ನಾವು ಸೋತಿದೀವಿ. ಚಂದ್ರ ತಿರುಪಿ ನಾವು ತಲುಪಿ ಹಾಕಿದೀವಿ, ಕಟ್ಟಬೇಕಾಗಿದೆ ಮತ್ತೆ ಹೊಸದಾಗಿ ಪಕ್ಷವನ್ನ ನಾವು ಕಟ್ಟಬೇಕಾಗಿದೆ, ಮತ್ತೆ ವಾಪಸ್ಗೆ ಅಧಿಕಾರಕ್ಕೆ ಬರಬೇಕಾಗ್ತದೆ ನಾವು. ಹೀಗಾಗಿ ನಾವು ಮೈತ್ರಿದಿಂದ ನಮ್ಗೆ ಹಿನ್ನಡೆ ಆಗಿದೆ ಅಂತ ಹೇಳಕ್ ನನ್ಗೆ ಅನ್ಸೋದಿಲ್ಲ. ಯಾಕಂದ್ರೆ ರಾಜಸ್ಥಾನ ತಗೊಳ್ಳಿ, ರಾಜಸ್ಥಾನ ಮೈತ್ರಿ ಯಾಕೆ ಸೋತಿವಿ ಅಲ್ಲ ಯಾಕಂದ್ರೆ. ಸೊ ಈ ಒಂದು ಇದರಲ್ಲಿ ಆ ವಾದ ಸರಿಯಾದದ್ದಲ್ಲ. ಮೈತ್ರಿ ಸರ್ಕಾರ ಅಂದ್ಮೇಲೆ ಸ್ವಲ್ಪ ಸಮಸ್ಯೆಗಳು ಇದ್ದೇ ಇರ್ತವೆ, ಮನೆಯಲ್ಲಿ ಸಮಸ್ಯೆ ಇರ್ತವೆ, ಮೈತ್ರಿದಾಗ ಇರೋದ್ ನೋಡ್ದೆ. ದೇವೇಗೌಡರ ಸ್ಟೇಟ್ಮೆಂಟ್ ಕೊಟ್ಟಮೇಲೆ ಮುಗೀತಲ್ಲ ಅದಕ್ಕೆ, ಅವರೇ ಅದಕ್ಕೆ ಆ ಸ್ಟೇಟ್ಮೆಂಟ್ ರಿಯಾಕ್ಟ್ ಅವರು ತಮ್ಮ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಲ್ಲಿಗೆ, ಅದು ವಿವಾದ ಇತ್ಯರ್ಥ ಅಂತ ಮುಗಿದಾರೆ ಸ್ಟೇಟ್ಮೆಂಟ್ ಕೊಟ್ಟು ಇತ್ಯರ್ಥ. ನಮ್ದು ಬಾಯಿ ಮುಚ್ಚಿಬಿಡುತ್ತೆ ಅಂದ್ರೆ ಮುಚ್ಚಿಬಿಡ್ತಾರೆ. ದೇವೇಗೌಡರು ಕುಮಾರಸ್ವಾಮಿ ಅವರು ಪಕ್ಷದ ಬಗ್ಗೆ ಎಲ್ಲಿ ಮಾತಾಡ್ಬಿಡುತ್ತೆ ಅದಕ್ಕೆ ಬಾಯಿ ಮುಚ್ಚಿಕೊಂಡು ಅವರ ಆದೇಶವನ್ನು ಪಾಲಿಸ್ತೇವೆ. ಅವರೇ ಕ್ಲಾರಿಫಿಕೇಶನ್ ಕೊಟ್ಟಮೇಲೆ ಮುಗಿದ ಅಲ್ಲಿಗೆ ಇತ್ಯರ್ಥ. ಮುಂದಿನ ನಾಲ್ಕು ವರ್ಷ ಆಡಳಿತ ಸಮಿಶ್ರ, ನಾಲ್ಕು ವರ್ಷ ಸಮಿಶ್ರ ಸರ್ಕಾರ ಯಾವುದೇ ಸಮಸ್ಯೆ ಇರಲಾರ್ದೆ ಮುಂದುವರಿತದೆ.